ತಂತ್ರಜ್ಞ 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 ಹಾಯ್ ಫ್ರೆಂಡ್ಸ್, ನಾನು ಬಹಳ ಮುಖ್ಯವಾದದ್ದು ಹಂಚಿಕೊಳ್ಳಲು ಬಯಸುತ್ತೇನೆ, ಅಂದರೆ ತಂತ್ರಜ್ಞಾನರಿಗೆ ಉದ್ಯೋಗ ಅವಕಾಶಗಳು. ಭಾರತದಲ್ಲಿ ಸಾಕಷ್ಟು ನಿರುದ್ಯೋಗವಿದೆ ಎಂದು ಯಾರಾದರೂ ಹೇಳಿದರೆ ಅದು ನಿಜವಲ್ಲ. ನೀವು ಯಾವುದೇ ತಾಂತ್ರಿಕ ಸಂಬಂಧಿತ ಕಂಪನಿಯನ್ನು ತಲುಪಿದರೆ ಅವರು ನಿಮಗೆ ತಂತ್ರಜ್ಞಾನರಿಗೆ ಸಂಬಂಧಿಸಿದ ಕೆಲಸವನ್ನು ನೀಡುತ್ತಿದ್ದಾರೆ ಮತ್ತು ಅವರು ಹೇಳುತ್ತಾರೆ ಅವರ ನುರಿತು ತಂತ್ರಜ್ಞಾನರನ್ನು ಹುಡುಕುತ್ತಿದ್ದಾರೆ. ನಿಮ್ಮ ಸ್ವಂತ ಕೆಲಸ ಮಾಡಿದ ನಂತರ ನೀವು ತಿಂಗಳಿಗೆ ಕನಿಷ್ಠವಾದರೂ 30,000 ರಿಂದ 60,000 ಗಳಿಸುವಿರಿ. ಆದ್ದರಿಂದ ನೀವು ತಂತ್ರಜ್ಞಾನರಾಗಿದ್ದಾರೆ ಅದು ಸ್ಪಷ್ಟವಾಗುತ್ತದೆ. ನೀವು ಯಾವುದೇ ಉದ್ಯೋಗವನ್ನು ಹುಡುಕುವ ಅಗತ್ಯವಿಲ್ಲ ಮತ್ತು ಕಂಪನಿಗಳೇ ನಿಮ್ಮನ್ನು ಹುಡುಕುತ್ತವೆ. ಇಲ್ಲಿ ತಂತ್ರಜ್ಞಾನರು ಎಸಿ ಟೆಕ್ನಿಷಿಯನ್, ಎಲೆಕ್ಟ್ರಿಷಿಯನ್, ಪ್ಲಂಬರ್ ಮತ್ತು ಫಿಟ್ಟರ್. ಉತ್ತಮ ಎಲೆಕ್ಟ್ರಿಷಿಯನ್, ಪ್ಲಂಬರ್ ಇತ್ಯಾದಿಗಳನ್ನು ಕಂಡುಹಿಡಿಯುವುದು ಎಷ್ಟು ವಿಭಿನ್ನವೆಂದು ಯೋಚಿಸುತ್ತಾರೆ. ಅರ್ಹತೆಗಳು SSLC, PUC, ITI, ಡಿಪ್ಲೊಮೋ, ಪಾಸ್ ಅಥವಾ ಫೇಲ್ ಅಗತ್ಯವಿದೆ. ನೀವು ತಂತ್ರಜ್ಞಾನರಾಗಿದ್ದರೆ ಅಥವಾ ನೀವು ತಂತ್ರಜ್ಞಾನರಾಗಲು ಎಲ್ಲಾ ಅರ್ಹತೆಗಳನ್ನು ಹೊಂದಿದ್ದರೆ ಅಥವಾ ನೀವು ಅನುಭವಿ ತಂತ್ರಜ್ಞಾನರಾಗಿದ್ದರೂ ನೀವು ತೃಪ್ತರಾಗದ ಕನಿಷ್ಠ ಸಂಬಳಗಳನ್ನು ಗಳಿಸುತ್ತಿದ್ದೀರಿ. ಒಂದೇ ಪರಿಹಾರವೆಂದರೆ MEP ಜಾಬ್ ಫೇರ್. ಇದು 2019 ಬೆಂಗಳೂರಿನಲ್ಲಿ ಧನುಷ್ ಯಂಗ್ ಸರ್ವಿಸ್ ಇಂಡಿಯಾ ಪ್ರೈವೇಟ್ ಲಿಮಿಟೆಡ್ ಆಯೋಜಿಸಲಿದೆ. ಅಫ್ಕೋರ್ಸ್ ಇದು ಒಳ್ಳೆಯ ಸುದ್ದಿ. ಧನುಷ್ 20 ಜುಲೈರಂದು ನಮ್ಮ ಬೆಂಗಳೂರಿನ ನಗರದಲ್ಲಿ ಆಕ್ಸ್ಫರ್ಡ್ ಕಾಲೇಜ್ ಆಫ್ ಇಂಜಿನಿಯರಿಂಗ್ ಇನ್ ಬೊಮ್ಮನಹಳ್ಳಿಯಲ್ಲಿ ಸಹಯೋಗದೊಂದಿಗೆ MEP ಜಾಬ್ ಫೇರ್ ಅನ್ನು ಆಯೋಜಿಸಲಿದ್ದಾರೆ. ಅಂದರೆ ಶನಿವಾರ 20/9/2019 9:00 AM ಸಂಜೆ 5:00 PM. ಇದು 10 ಅಥವಾ 20 ಅಲ್ಲ, 40+ ಕಂಪನಿಗಳು ಈ ಮೆಗಾ ಈವೆಂಟ್ ನಲ್ಲಿ ಭಾಗವಹಿಸಲಿವೆ. ನಿಜವಾಗಿಯೂ ಇದು ನಮ್ಮೆಲ್ಲರಿಗೂ ಒಂದು ಸುವರ್ಣ ಅವಕಾಶ. ಬೆಂಗಳೂರಿನಲ್ಲಿ MEP ಜಾಬ್ ಮೇಳವನ್ನು ನಡೆಸಲಿರುವ ಧನುಷ್ ಯಂಗ್ ಸರ್ವಿಸ್ ಇಲ್ಲಿದೆ. ಇದು ತಂತ್ರಜ್ಞಾನರಿಗೆ ಅಗತ್ಯವಿರುವ ಎಲ್ಲ ಅಗತ್ಯಗಳನ್ನು ಪೂರೈಸುತ್ತದೆ. ದಯವಿಟ್ಟು www.mepjobfair.com ಮೂಲಕ ಆನ್ಲೈನ್ನಲ್ಲಿ ನೋಂದಾಯಿಸಿಕೊಳ್ಳಿ. ನೋಂದಣಿ ಪತ್ರಿಕೆ ತೆರಳಿ ಮುಖಪುಟದಲ್ಲಿ ಗೂಗಲ್ನಲ್ಲಿ www.mepjobfair.com ವೆಬ್ಸೈಟ್ಗಾಗಿ ಹುಡುಕಿ. ನಾವು ಉದ್ಯೋಗಾಕಾಂಕ್ಷಿ ವಿಭಾಗವನ್ನು ಫ್ರೆಶರ್ ಮತ್ತು ಎಕ್ಸ್ಪೀರಿಯನ್ಸ್ ನಂತಹ ಎರಡು ಆಯ್ಕೆಗಳನ್ನು ಒದಗಿಸಬಹುದು. ನೀವು ಫ್ರೆಶರ್ ಆಗಿದ್ದರೆ ಫ್ರೆಶರ್ ಗೆಟ್ ರಿಜಿಸ್ಟರ್ ಬಟನ್ನ ಕ್ಲಿಕ್ ಮಾಡಿ, ಅಥವಾ ನೀವು ಅನುಭವಿ ಆಗಿದ್ದರೆ ಅನುಭವಿ ಗೆಟ್ ರಿಜಿಸ್ಟರ್ ಬಟನ್ನ ಮೇಲೆ ಕ್ಲಿಕ್ ಮಾಡಿ. ನೀವು ಫ್ರೆಶರ್ ಆಗಿದ್ದರೆ ಫ್ರೆಶರ್ ಗೆಟ್ ರಿಜಿಸ್ಟರ್ ಬಟನ್ನ ಕ್ಲಿಕ್ ಮಾಡಿದ ನಂತರ ನಾವು ಹೊಸ ಪುಟವನ್ನು ಹೊಂದಿದ್ದೇವೆ. ತಂತ್ರಜ್ಞ, ಇಂಜಿನಿಯರ್ಗಳು ಮತ್ತು ಇತರೆ 3 ಆಯ್ಕೆಗಳು ಮತ್ತು ನಂತರ ಟೆಕ್ನಿಷಿಯನ್ ಫ್ರೆಶರ್ ಶಿಕ್ಷಿಕೆಯಡಿಯಲ್ಲಿ ಅರ್ಜಿ ನಮೂನೆಯನ್ನು ತೆರೆಯಲಾಗುತ್ತದೆ. ಅಗತ್ಯ ವಿವರಗಳನ್ನು ಭರ್ತಿ ಮಾಡಿ ಮತ್ತು ಸಲ್ಲಿಸು ಬಟನ್ ಕ್ಲಿಕ್ ಮಾಡಿ. ಅಂತಿಮವಾಗಿ ನೀವು ನೋಂದಣಿ ಪ್ರಕ್ರಿಯೆಯು ಪೂರ್ಣಗೊಂಡಿದೆ. ತಂತ್ರಜ್ಞಾನರು ನೋಂದಣಿ ಯಶಸ್ವಿಗಾಗಿ ಪೂರ್ಣಗೊಂಡ ನಂತರ ನಿಮ್ಮ ನೋಂದಣಿ ಮೊಬೈಲ್ ಸಂಖ್ಯೆಗೆ ನೀವು ಕನ್ಫರ್ಮೇಶನ್ ಲೇಖೀಕರಣ ಸಂದೇಶವನ್ನು ಪಡೆಯುತ್ತೀರಿ. ನೀವು ಅದೇ ವಿಧಾನವನ್ನು ಅನುಸರಿಸಬಹುದು, ಆದರೆ ಆಯ್ಕೆ ಮಾಡಿ. ಅನುಭವಿಗಳು ನೋಂದಾಯಿತ ಬಟನ್ ಪಡೆಯುವ ಬದಲು ನೋಂದಾಯಿತ ಬಟನ್ ಪಡೆದುಕೊಳ್ಳಿ. ಯದ್ವತದ್ವಾ ನೋಂದಾಯಿಸಲು ನಮಗೆ ಸೀಮಿತವಾಗಿ ಸಮಯವಿದೆ. ದಯವಿಟ್ಟು www.mepjobfair.com ಮೂಲಕ ಆನ್ಲೈನ್ನಲ್ಲಿ ನೋಂದಾಯಿಸಿಕೊಳ್ಳಿ. ಈ ವಿಡಿಯೋಗೆ ಕೆಳಗಿನ ವಿವರಣೆಯಲ್ಲಿ ಒದಗಿಸಲಾಗದ ನೋಂದಣಿ ಲಿಂಕ್ ಅನ್ನು ಹುಡುಕಿ ಮತ್ತು ಈ ವಿಡಿಯೋವನ್ನು ನಿಮ್ಮ ಸ್ನೇಹಿತರಿಗೂ ಶೇರ್ ಮಾಡುವುದನ್ನು ಮರೆಯಬೇಡಿ. ಧನ್ಯವಾದಗಳು.